ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಾಗ ಅವರ ಹೆಸರು ವಿಜಯಸಾಗರ್ ಅಂತ. ಆದರೆ ಅತ್ಯಂತ ಹೆಸರು ತಂದು ಕೊಟ್ಟಿದ್ದು ನಮ್ಮವರು ಸಿ ವಿ ಶಿವಶಂಕರ್ ಅವರ ನಿರ್ದೇಶನ. ಅದನ್ನು ಯಾರೂ ಮರೆಯೋಕ್ಕಾಗಲ್ಲ. ಕನ್ನಡ ನಾಡಲ್ಲಿ ಅಲ್ಲಿಂದ ಅವರು ರಾಜೇಶ್ ಆದರು. ರಾಜೇಶ್ ಆದಮೇಲೆ ಅವರ ಪಯಣ ಎಷ್ಟು ಉತ್ತುಂಗಕ್ಕೆ ಹೋಯಿತು ಅಂತಂದರೆ, ಸಮರ್ಥಶಾಲಿ ಪ್ರತಿಭಾಶಾಲಿ ಅದ್ಭುತ ಕಲಾವಿದರ ಪಟ್ಟಿಯಲ್ಲಿ ರಾಜೇಶ್ ಸೇರ್ಪಡೆಯಾದರು. ಹಾಗಾಗಿ ಆ ಪುಣ್ಯಾತ್ಮನ ಜೊತೆ ಒಂದು 15 ಪಿಕ್ಚರ್ ಮಾಡುವಂಥ ಯೋಗ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ. ವರ್ಕಲ್ಲಿ ತುಂಬ ಶಿಸ್ತು, ಜೀವನದಲ್ಲೂ ತುಂಬ ಶಿಸ್ತು. ಆರೋಗ್ಯವನ್ನು ಅವರಷ್ಟು ಚೆನ್ನಾಗಿ ಕಾಪಾಡಿಕೊಂಡವರು ಇನ್ನೊಬ್ರು ಇಲ್ಲ ಅಂತಲೇ ಹೇಳಬೇಕು. ಯಾಕೆಂತಂದರೆ ಶೂಟಿಂಗ್ ಹೋದಾಗ ಒಂದ್ಸತಿ ಕಾರ್ಕಳದಲ್ಲಿ ಬೆಳಿಗ್ಗೆ 5.5 ಗಂಟೆಗೆ ಎದ್ದು ವಾಕಿಂಗ್ ಹೋಗಿ ಅಲ್ಲಿಂದ ಬಂದು ಯೋಗ ಮಾಡಿ ಆಮೇಲೆ ಮೇಕಪ್ ಹಾಕ್ಕೊಂಡ್ರು. ಅಂಥ ಶಿಸ್ತಿನ ಮನುಷ್ಯ ಅವರು. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತಂದರೆ ತುಂಬ ದುಃಖ ಆಗುತ್ತೆ. ಅವ್ರ ಜೊತೇಲಿ ನಾವು ಪಾತ್ರ ಮಾಡಿದ್ದು, ನಾವು ನಗ್ತಾ ಊಟ ಮಾಡಿದ್ದು ಇದ್ದಿದ್ದು ನಮ್ಮ ಜನ್ಮಾಂತರದ ಪುಣ್ಯ ಅಂತ ಭಾವಿಸ್ತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಸ್ಕಾರ.